ನರ್ಸಿಂಗ್ ಪರೀಕ್ಷೆ ಹಿನ್ನೆಲೆ ಹಿಜಾಬ್ಗೆ ಅವಕಾಶ ನೀಡಿದ ಬ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಚಂದ್ರಕಾಂತ್ ಚಿಲ್ಲರ್ಗಿ. 65 ವಿದ್ಯಾರ್ಥಿಗಳ ಪೈಕಿ 15 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡು ಬಂದಿದ್ದು ಅವರಿಗೆ ಪರೀಕ್ಷೆ ಬರೆಯಲು ಅನುಮತಿ ನೀಡಿದ್ದು ಕಂಡು ಬಂದಿತು. ನ್ಯಾಯಾಲಯದ ಮಧ್ಯಂತರ ಆದೇಶಕ್ಕೆ ಬ್ರೀಮ್ಸ್ ಆಡಳಿತ ಮಂಡಳಿ ಡೋಂಟ್ ಕೇರ್ ಎಂದಿದೆ. ಹಿಜಾಬ್ಗೆ ಜೈ ಅಂದ ಬೀದರ್ ಬ್ರೀಮ್ಸ್ ಕಾಲೇಜ್. ಬಿಎಸ್ಸಿ ನರ್ಸಿಂಗ್ ಪರೀಕ್ಷೆ ಹಿನ್ನೆಲೆ ಹಿಜಾಬ್ಗೆ ಅವಕಾಶ ಕಲ್ಪಿಸಿದ ಬ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಚಂದ್ರಕಾಂತ್ ಚಿಲ್ಲರ್ಗಿ ಬಿಎಸ್ಸಿ ನರ್ಸಿಂಗ್ ಮೈಕ್ರೋಬಯಾಲಜಿ ಪರೀಕ್ಷೆ ಇಂದು ನಡೆಯುತ್ತಿದ್ದು 65 ವಿದ್ಯಾರ್ಥಿಗಳು ಹಾಜರು. ಅದರಲ್ಲಿ 15 ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿಕೊಂಡು ಬಂದಿದ್ದು ಅವರಿಗೆ ಪರೀಕ್ಷೆ ಬರೆಯಲು ಅನುಮತಿ ನೀಡಿದ ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಚಂದ್ರಕಾಂತ್ ಚಿಲ್ಲರ್ಕಿ. ನ್ಯಾಯಾಲಯದ ಮಧ್ಯಂತರ ಆದೇಶಕ್ಕೆ ಡೋಂಟ್ ಕೇರ್ ಅಂದ ಬ್ರಿಮ್ಸ್ ಆಡಳಿತ ಮಂಡಳಿ. ಇವತ್ತು ಬ್ರಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಬಿಎಸ್ಸಿ ನರ್ಸಿಂಗ್ ಫಸ್ಟ್ ಇಯರ್ ಮೈಕ್ರೋಬಯಾಲಜಿ ಪೇಪರ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಾ ಇದೆ ಬಿಎಸ್ಸಿ ನರ್ಸಿಂಗ್. ಸೊ ಇಲ್ಲಿ ಯಾವ ಥರನೂ ಇನ್ಸಿಡೆಂಟ್ ಆಗಿಲ್ಲ. ಹುಡುಗರಿಗೆ ಯಾರು ಹಿಜಾಬ್ ಹಾಕೊಂಡು ಎಕ್ಸಾಮ್ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾವು ಅವ್ರ ಹಾಲ್ ಟಿಕೆಟ್ ಕಾಲೇಜ್ ಐ ಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.